ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹ ಗುರು ಬಿಯರೀಶ್. ಇವತ್ತಿನ ವಿಶೇಷ ವಿಷಯ ಅದ್ದೂರಿಯಾಗಿ ನಡೆದ ಸ್ವಾಗತ ಸಮಾರಂಭ. ಆತ್ಮೀಯರೇ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಜ್ಞಾನಭಾರತಿ ಪದವಿ ಕಾಲೇಜಿನಲ್ಲಿ ಇಂದು ಅದ್ದೂರಿಯಾಗಿ ಸ್ವಾಗತ ಸಮಾರಂಭ ನಡೆಯಿತು. ಈ ಒಂದು ಸ್ವಾಗತ ಸಮಾರಂಭವನ್ನು ಪರಿಶಿಷ್ಟ ಜಾತಿ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ರಾಜೇಶ್ವರಿ ಮೇಡಮ್ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿ, ವಿದ್ಯಾರ್ಥಿಗಳು ಅತ್ಯಂತ ಶ್ರಮವಹಿಸಿ ಇಷ್ಟಪಟ್ಟು ಓದಿದರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ, ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಸಾಗಬೇಕೆಂದು ಬುದ್ಧಿ ಮಾತನ್ನು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಪ್ರವೇಶ ಪಡೆದಂಥ BA ಪ್ರಥಮ ವರ್ಷದ ಮತ್ತು BCOM ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲಾಯಿತು. ನಂತರ ಇದೇ ಕಾರ್ಯಕ್ರಮದಲ್ಲಿ 2021-22 ಸಾಲಿನಲ್ಲಿ BA ಮತ್ತು BCOM ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ, ಜ್ಞಾನಭಾರತಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಸರ್ಕಾರಿ ನೌಕರಸ್ಥರಾಗಿರುವಂತಹ ವಿದ್ಯಾರ್ಥಿಗಳನ್ನು ಕರೆಯಿಸಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು. ಜ್ಞಾನಭಾರತಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನೂರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರಿ ನೌಕರಸ್ಥರಾಗಿದ್ದಾರೆ. ಅಂಥವರಲ್ಲಿ ಪ್ರತಿ ವರ್ಷ 4-5 ಜನರನ್ನು ಕರೆಯಿಸಿ ಸನ್ಮಾನ ಮಾಡುವಂಥ ಸಂಪ್ರದಾಯ ಈ ಕಾಲೇಜಿನಲ್ಲಿದೆ. ಹಾಗಾಗಿ ಈ ಬಾರಿ ಪ್ರಮುಖವಾಗಿ 4 ವಿದ್ಯಾರ್ಥಿಗಳನ್ನು ಕರೆಯಿಸಿ ಗೌರವಪೂರ್ವಕವಾಗಿ ಸಂಸ್ಥೆಯ ಅಧ್ಯಕ್ಷರಾದ ದಮ್ಮೂರು ಮಲ್ಲಿಕಾರ್ಜುನ್ ಸಾರ್ ಅವರು ಹಾಗೂ ಪ್ರಾಚಾರ್ಯರಾದಂಥ ಅಯ್ಯಣ್ಣ ಇವರು ಹಾಗೂ ಎಲ್ಲ ಉಪನ್ಯಾಸಕರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಮುಖ್ಯವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥ ಮಾರ್ಲಬಂಡಿ ರಂಗಸ್ವಾಮಿ ಇವರನ್ನು, ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಜಿ ವೆಂಕಟೇಶ್ ಮತ್ತು ಶೇಖ್ ಹುಸೇನ್ ಇವರನ್ನು ಹಾಗೂ ವಕೀಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಮಪ್ಪ ಇವರನ್ನು ಈ ಒಂದು ಸಮಾರಂಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಅದೇ ರೀತಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ರವರನ್ನು ಕೂಡ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಂತರ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದಂಥ ಅಧ್ಯಕ್ಷರಾದ ದಮ್ಮೂರು ಮಲ್ಲಿಕಾರ್ಜುನ್ ಸಾರ್ ಅವರು, ಇಂದು ನನಗೆ ತುಂಬ ಸಂತೋಷ ಆಗ್ತಾ ಇದೆ, ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಸರ್ಕಾರಿ ನೌಕರಸ್ಥರಾಗಿ ಸೇವೆ ಸಲ್ಲಿಸ್ತಾ ಇರೋದು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಇಂಥ ಒಂದು ಸನ್ಮಾನಗಳು ಪ್ರತಿ ವರ್ಷ ನಡೀಲಿ, ಇಂಥ ಒಂದು ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಲಿ ಅಂತೇಳಿ ಆ ಒಂದು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜೊತೆಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ನೀವು ಕೂಡ ಈ ರೀತಿಯಾಗಿ ಒಳ್ಳೊಳ್ಳೆಯ ನೌಕರಿಗಳನ್ನು ಪಡೆದು ಮುಂದಿನ ವರ್ಷಗಳಲ್ಲಿ ಇದೇ ವೇದಿಕೆಯಲ್ಲಿ ಸನ್ಮಾನಿತನಾದರೆ ಅದಕ್ಕಿಂತ ಸಂತೋಷ ನನಗೆ ಮತ್ತೊಂದಿಲ್ಲ. ನಾವು ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಕ್ಕೆ ಸಾರ್ಥಕತೆ ಆಗುತ್ತೆ, ಹೀಗಾಗಿ ತಾವೆಲ್ಲರೂ ಈ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕು ಅಂತೇಳಿ ಕಿವಿ ಮಾತನ್ನು ಹೇಳಿದರು. ಈ ಒಂದು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾರ್ಥಿಗಳು ಕೂಡ ಅತ್ಯಂತ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಈ ಒಂದು ಸ್ವಾಗತ ಸಮಾರಂಭದ ಸವಿಯನ್ನು ಸವಿದರು. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಯಶಸ್ವಿಯಾಯಿತು. ಆತ್ಮೀಯರೇ, ಇದು ಇವತ್ತಿನ ವಿಶೇಷ ವಿಷಯ. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.